ಸರ್, ಇನ್ನು ರಾಕೇಶ್ ಅವ್ರನ್ನ ಇಮಿಟೇಟ್ ಮಾಡ್ಬಿಟ್ರು ಅನುಪಮ ಗೌಡ ಅವರು. ನೀವು ನೋಡಿದ್ರು ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಅನುಪಮರು ಚಿಂದಿಯಾಗಿ ಇಮಿಟೇಟ್ ಮಾಡಿದ್ರು. ಅಂದ್ರೆ ಅವ್ರ ಬಾಂಡಿಂಗ್ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ, ಒಂದೊಳ್ಳೆ ಸ್ನೇಹಿತರನ್ನ ತುಂಬಾ ಉಳಿಸ್ಕೊಳ್ಳುವಂತ ವ್ಯಕ್ತಿತ್ವ ರಾಕಿ ಅವ್ರದ್ದು. ಅಂದ್ರೆ ರಾಕೇಶ್ನ ಕಳ್ಕೋಬಾರ್ದು ಅಂತ ಎದುರುಗಡೆ ಇರೋರ್ಗೆ ಅನ್ನಿಸ್ಬೇಕು, ಆ ತರ ನಡ್ಕೊಳ್ಳುವಂತ ಗುಣ ರಾಕಿ ಅವ್ರ ಹತ್ರ ಇರೋದು. ಸೊ ಹೇಗನ್ಸ್ತು ನಿಮ್ಗೆ? ಅವ್ರ ನಡುವಿನ ಸಂಬಂಧ ಅಂತೂ ತುಂಬಾನೇ ಖುಷಿ ಕೊಡ್ತು ನಮಗೆ. ಕಾವ್ಯ ಆಗಿರ್ಬೋದು, ಎಸ್ಪೆಷಲಿ ಕಾವ್ಯ ಹಬ್ಬದ ದಿವಸ ಹೊಸ ಸೀರೆ ಉಟ್ಕೊಂಡು ಇವನಿಗೆ ಬಂದು ನಮಸ್ಕಾರ ಮಾಡ್ತಾಳೆ ಅಣ್ಣ ಅನ್ನೋ ಒಂದು ಇದರಿಂದ ಅದೊಂಥರ ಟಚಿಂಗು, ತುಂಬ ಭಾವುಕನಾಗ್ಬಿಟ್ಟೆ ನಾನು ಆವಾಗ. ಏನಪ್ಪ ಹುಡುಗಿಗಳು ಹಾಗೆ ಅಂದರೆ ಅವನು ಸಂಬಂಧ ಚೆನ್ನಾಗಿ ಬೆಳೆಸ್ಕೊಂಡ್ಬಂದಿದ್ದೆ ಎಲ್ಲರ ಜೊತೆಲೂ, ಅದು ಭಾಳ ಖುಷಿ ಕೊಡ್ತದೆ. ಸರ್, ನೀವಿನ್ನು ನಮಗೆ ಮಾತಾಡ್ತಾ ಹೇಳ್ತಾ ಇದ್ರಿ, ನನಗೆ ತುಂಬ ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ಟಿದ್ದೆ ನನ್ನ ಮಗನ ನಾನು ಅಂತ. ಸರ್, ಇವಾಗ ನಿಮಗೆ ಯಾವ ರೀತಿ ಬದಲಾಗಿದೆ ಅಭಿಪ್ರಾಯ ಮಗನ ಮೇಲೆ? ತುಂಬಾ ಬದಲಾಗಿದೆ. ನಾನು ಆವಾಗಲೇ ನನ್ನ ಮೊದಲನೇ ಇಂಟರ್ವ್ಯೂಲ್ಲಿ ಹೇಳ್ಕೊಂಡೆ, ನಾನೊಂಥರ ವಿಲನ್ ಆಗಿದ್ದೆ ಅವನ ಪಾಲಿಗೆ. ಏನು ಹೇಳಿದರೂ ಕೂಡ ಒಪ್ತಾ ಇರಲಿಲ್ಲ, ಏ ಬಿಡಯ್ಯ ಅಂತ. ನಾವು ಏನು ಮಾಡಿದ್ರು ಕೂಡ ನಾನು ಒಪ್ಕೊತಿರ್ಲಿಲ್ಲ. ಇಷ್ಟು ಚೆನ್ನಾಗಿ ಅವನ ಫ್ರೆಂಡ್ ಒಬ್ಬ ಅಮಿತ್ ಅಂತ ಇದ್ದಾನೆ, ಜೋಶ್ ಪಿಕ್ಚರು ಕ್ಲೈಮ್ಯಾಕ್ಸನ್ನು ಬಂದು ನನ್ನ ಹತ್ರ ಹೇಳ್ತಾನೆ, ಅವನು ಅಂಕಲ್ ಇವತ್ತು ಇವನು ಆ್ಯಕ್ಟ್ ಮಾಡಿದ್ದಾನೆ ಅಷ್ಟು ಚೆನ್ನಾಗಿ ಹಾಗೆ ಹೀಗೆ ಅಂತ. ನಾನು ಅವ್ನು ತಗೊಳ್ಳೇ ಇಲ್ಲ, ಸುಮ್ಮನೆ ಹೇಳ್ತಾರೆ ಫ್ರೆಂಡ್ಶಿಪ್ನಲ್ಲಿ. ಬಟ್ ಆ ದಿವಸ ಅಲ್ಲಿ ಪಿಕ್ಚರ್ ನೋಡಿದಾಗ ನನಗೆ ಅನಿಸ್ಬಿಡ್ತು, ಏ ಇಲ್ಲ ನಾನು ತಪ್ಪು, ಇವ್ನು ನಿಜವಾಗ್ಲೂ ಟ್ಯಾಲೆಂಟೆಡ್ ಅಂತ. ಸೊ ನಾನು ನನ್ನ ಇದನ್ನು ಬದಲಾಯಿಸ್ಕೊಂಡಿದ್ದೀನಿ ಈಗ, ನನಗೆ ಐ ಆಮ್ ರಿಯಲಿ ಪ್ರೌಡ್ ಆಫ್ ಹಿಮ್ ನೌ. ನಿತೀಶ್ ಅವರೇ, ನೀವು ಎಪಿಸೋಡ್ ನೋಡ್ತಿರ್ತೀರ ನಮಗೆ ಗೊತ್ತಿದೆ ಆಸ್ ಅ ಫ್ಯಾಮಿಲಿ ಮೆಂಬರ್ ಆಗಿ. ಸೊ ಏನಪ್ಪ ಅಂದರೆ ಈಗ ಒಂದು ಲಾಸ್ಟ್ ವೀಕ್ ಒಂದು ಗೇಮ್ ಆಗುತ್ತೆ, ಅದೊಂದು ಬ್ಯಾಲೆನ್ಸ್ಡ್ ಟಾಸ್ಕಲ್ಲಿ ಕ್ವಿಟ್ ಮಾಡಿಬಿಡ್ತಾರೆ, ಆಗದೇ ಇಲ್ಲ ಒಂದು ಕಾರಣಕ್ಕೆ. ಅದೊಂದು ಕಾರಣದಿಂದ ಆಗಿ ಕೊನೆಯ ಬಿಗ್ ಬಾಸ್ ಸೀಸನ್ 9 ಕೊನೆಯ ಕಳಪೆಯಾಗಿ ಹೋಗ್ತಾರೆ, ಆ್ಯಂಡ್ ಅದನ್ನು ತುಂಬ ಪಾಸಿಟಿವ್ ಆಗಿ ಕೂಡ ತಗೊತಾರೆ, ಲೈಕ್ ಒಂದು ಸೈಕಲ್ ಕಂಪ್ಲೀಟ್ ಆಯ್ತು ನಂದು ಅಂತ ಹೇಳ್ತಾರೆ ಅವರು. ಸೊ ಹೇಗನ್ನಿಸ್ತು, ಯಾಕೆ ಆ ಥರ ಒಂದು ಲೋ ಫೀಲ್ ಮಾಡಿದ್ರು? ಟಾಸ್ಕ್ ಅಂತ ಬಂದರೆ ಸ್ವಲ್ಪ ಇಲ್ಲ ಒಂದು ಕಡೆ, ಯಾಕೆ ಆ ಹಿಂಜರಿಕೆ? ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ, ಲೈಕ್ ಅವನ ಟಾಸ್ಕು ಸೋತರು ಅವನು ಅದೇ ರಿಯಾಕ್ಷನ್ ಇರುತ್ತೆ, ಗೆದ್ದರೂ ಹೈಲೈಟ್ ಆಗಲ್ಲ. ಸೊ ಹಾಗಾಗಿ ಸೋತರೆ ಸ್ವಲ್ಪ ಜಾಸ್ತಿ ಕಾಣುತ್ತೆ ಅಂತ ಅನ್ಸತ್ತೆ ನನಗೆ. ಅದು ಐ ಡೋಂಟ್ ನೋ, ಅದು ಅವನೇನೋ ಅದು ನಿಲ್ತಾನೇ ಇಲ್ಲ ಅನ್ನೋದೆಲ್ಲ ತೋರಿಸಿದ್ರು. ಆ ಪ್ರಾಪರ್ಟಿ ಬಗ್ಗೆ ಏನಾದ್ರು ಒಂದು ಚೂರು ಏನಾದ್ರು ಗ್ಲಿಚ್ ಇತ್ತಾ ಏನು ಕತೆ ಗೊತ್ತಿಲ್ಲ, ಬಟ್ ಯಾ ಅದಾಗಿದ್ದ ಸತ್ಯ, ಕಂಪ್ಲೀಟ್ ಮಾಡೋಕೆ ಆಗದೇ ಇರೋದು ಸತ್ಯ ಆಯಿತು. ಬಟ್ ಅದನ್ನು ಆಗದೇ ಇಲ್ಲ ಅಂದಿದ್ದು ಪ್ರಾಬಬ್ಲಿ ಒಂಚೂರು ಎಲ್ರಿಗೂ ಏನೋ ಬೇಜಾರಾಗಿ ಒಂಚೂರು ರೀಸನ್ ಸಿಗ್ತ ಅನ್ಸತ್ತೆ ಹೇಳಕ್ಕೆ ಅಷ್ಟೇ. ಇವಾಗ ಏನಂತ ಅಂದ್ರೆ, ನಿಮ್ಮ ಅಣ್ಣನಿಂದ ನೀವ್ ಎಷ್ಟು ಕಲಿಯೋದಿದೆ, ಐ ಥಿಂಕ್ ಈಗ ಅಭಿಮಾನಿಗಳೆಲ್ಲ ರಾಕಿ ನೋಡಿದ್ರೆ ಏನೋ ಒಂದು ಕಲ್ತ್ಕೋಬೇಕು, ಯಪ್ಪ ಈ ತರ ಇರ್ಬೇಕಪ್ಪ ಮನುಷ್ಯ ಅನ್ನತ್ರ ಮಾತಾಡ್ತಾರೆ ಈಗ. ಹೌದು, ನೀವೇನಾದ್ರೂ ಕಲ್ತ್ಕೊಳಕ್ ಬಯಸ್ತೀರಾ? ಐ ಥಿಂಕ್ ಒಂದ್ ತುಂಬಾ ಒಳ್ಳೆ ಗುಣ ಒಂದ್ರಲ್ಲಿ ಇರೋದಂದ್ರೆ ಎಲ್ಲಾರನು ತುಂಬಾ ಈಕ್ವಲ್ ಆಗಿ ನೋಡ್ತಾನೆ, ಆ್ಯಂಡ್ ಒಬ್ಬೊಬ್ರಿಗೆ ಒಂದೊಂದು ಪರ್ಸನಾಲಿಟಿ ಕ್ಯಾರೆಕ್ಟರ್ ಅನ್ನೋದು ಇದ್ದೇ ಇರುತ್ತೆ. ಅದನ್ನು ಅವ್ನು ತುಂಬ ಚೆನ್ನಾಗಿ ಜಡ್ಜ್ ಮಾಡ್ತಾನೆ. ಜಡ್ಜ್ ಮಾಡಿಬಿಟ್ಟು ಆ ಜಡ್ಜ್ಮೆಂಟಲ್ಲೇ ಹೋಗಲ್ಲ ಅವನು, ಅರ್ಥ ಮಾಡಿಕೊಂಡು ಅವ್ರ ಓಕೆ ಅವ್ರು ಹಿಂಗಿದ್ದಾರೆ ಅನ್ನೋದು ಅರ್ಥ ಮಾಡಿಕೊಂಡು ಅದ್ರ ಪ್ರಕಾರ ಅವ್ರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿರ್ತಾನೆ. ಐ ಥಿಂಕ್ ಆ ಜಡ್ಜ್ಮೆಂಟ್ ತುಂಬ ಇಷ್ಟ ಆಗುತ್ತೆ ಅವ್ನು, ಎಲ್ಲರೂ ಹೆಂಗೆ ಏನು ಅಂತ ಅರ್ಥ ಮಾಡ್ಕೊಳ್ಳೋ ರೀತಿ, ಅದು ಕಲಿಯೋದು ತುಂಬ ಕಷ್ಟ ಎಲ್ರಿಗೂ. ಯಾಕಂದರೆ ಒಬ್ಬರು ಒಂಚೂರು ಮುಂಚ್ಕೊಂಡ್ಬಿಟ್ರೆ ಓ ಇವ್ನು ಸರಿ ಇಲ್ಲ ಅಂತ ಇದು ಮಾಡಿಬಿಡ್ತಾರೆ. ಅವ್ನು ಆ ಥರ ಅಲ್ಲ, ತುಂಬ ಕುತ್ಕೊಂಡು ಯೋಚನೆ ಮಾಡಿ ಏನಕ್ಕೆ ಇವ್ರು ಈ ಥರ ಮಾಡ್ತಿರ್ಬೋದು, ಮೇ ಬಿ ಇವ್ರಿಗೆ ಹಿಂಗೆ ಹಿಂಗೆ ಅನ್ಸುತ್ತೆ, ಹಿಂಗೆ ಹಿಂಗೆ ಆಗುತ್ತೆ, ಆ ಥರದ್ದೆಲ್ಲ ತುಂಬ ಚೆನ್ನಾಗಿದೆ ಅವ್ನು ಅರ್ಥ ಮಾಡ್ಕೊಳ್ಳೋದು. ಆ್ಯಕ್ಚುಲಿ ಇವಾಗ ನಾನು ಲತಾ ಮೇಡಮಿಗೆ ಕೇಳಬೇಕು, ಮನೆ ಒಳಗೆ ಹೋಗ್ತಾರೆ, ಹೋಗ್ಬಿಟ್ಟು ಕೈಕಲ್ ಮುಖ ತೊಳೆಯೋ ಅಂತ ಹೇಳ್ಬಿಟ್ಟು ಬರ್ತಾರೆ. ಇಡೀ ಬಿಗ್ ಬಾಸ್ ಸೀಸನ್ ಚೆನ್ನಾಗಿ ಆಟ ಆಡೋ ಮಗ್ನೆ, ಚೆನ್ನಾಗಿ ಟಾಸ್ಕ್ ಮಾಡೋ ಮಗ್ನೆ, ಒಳ್ಳೆ ರೀತಿಲಿ ನಡ್ಕೊಳ್ಳೋ ಮಗ್ನೆ ಅಂತ ಕೇಳಿದೀವಿ, ಚೆನ್ನಾಗಿ ಕೈಕಾಲ್ ಮುಖ ತೊಳೆಯೋ ಮಗ್ನೆ ಅಂತ ಹೇಳ್ಬಿಟ್ವಿ, ಯಾಕೆ ಅನ್ನೋ ಪ್ರಶ್ನೆ. ಏನಂದ್ರೆ ಮನೆಯಲ್ಲಿ ಇಲ್ಲೂ ಅಷ್ಟೇ, ಬಂದ ತಕ್ಷಣ ಸೀದಾ ಅಡುಗೆ ಮನೆಗೆ ಹೋಗೋದು, ಅಲ್ಲಿ ಏನಿದೆ ಹುಡ್ಕೋದು, ಫ್ರಿಜ್ ತೆಗೆಯೋದಾಗ ಮಾಡ್ತಾನೆ. ಸೊ ಈ ಕೋವಿಡ್ ಇದರಿಂದನೂ ನಂಗೆ ಅದು, ಬಟ್ ಚಿಕ್ಕ ಹುಡುಗನಿಂದನೂ ನಂಗೆ ಅದು ಅಭ್ಯಾಸ. ನಮ್ಮ ಫ್ರೆಂಡ್ಸ್ ಎಲ್ಲ ರೇಗಿಸ್ತಾರೆ, ನೀನೊಂದು ರೆಕಾರ್ಡ್ ಮಾಡಿ ಇಟ್ಕೊಂಬಿಡಮ್ಮ ಅಂತ, ಬಂದ ತಕ್ಷಣ ಹಾಕ್ಬಿಡಿ ಯಾಕೆ ಹೇಳಿ ಹೇಳಿ ಅವ್ನು ತಲೆ ತಿಂತೀಯ ಅಂತ. ನನಗೆ ಇನ್ನೂ ಅಭ್ಯಾಸ, ಬಂದ ತಕ್ಷಣ ಇವನಿಗೂ ಹೇಳ್ತೀನಿ ಅವನಿಗೂ ಹೇಳ್ತೀನಿ, ಫಸ್ಟ್ ಹೋಗಿ ಕೈ ಕಾಲು ತೊಳಿ ಆಮೇಲೆ ಒಳಗಡೆ ಹೋಗು ಅಂತ. ಅಲ್ಲೂ ಅವರೆಲ್ಲ ರೇಗಿಸ್ತಾ ಇದ್ರು, ರಾಕೇಶ್ ಕೈ ತೊಳಿ ಅಂತ. ನಂಗೆ ಅದನ್ನು ಸುಮ್ಮನೆ ತಮಾಷೆ ಮಾಡ್ಬಿಟ್ಟು ಬಂದೆ ಅಷ್ಟೇ. ಅಲ್ಲ ಅವ್ರ ಹತ್ತಾಗಿ ನೋಡೋವರೆಗೂ ನೋಡಿದ್ರು, ಅಮ್ಮ ಹೋಗಮ್ಮ ಅಂತ ಕಳಿಸ್ಬಿಟ್ರು ರಾಕಿ ಅವರು. ಎಲ್ಲ ಇನ್ನೇನು ಹೇಳ್ತೀನಿ ಅಂದ್ಬಿಟ್ಟು. ಹೇಗನ್ನಿಸ್ತು ಬಿಗ್ ಬಾಸ್ ಅದೊಂದು ಒಂದು ಕಲರ್ಫುಲ್ ಮನೆ, ಅಲ್ಲಿ ಸದಸ್ಯರೇ ಹೇಳ್ತಾರೆ ತುಂಬ ಒಂದು ಬ್ಯೂಟಿಫುಲ್ ಮನೆ ಅಂತ ಹೇಳ್ಬೋದು ಅಂತ. ಸೊ ಅಂತ ಮನೆಗೆ ಹೋದಾಗ ಹೇಗನ್ನಿಸ್ತು ನಿಮಗೆ ನಿಮ್ಮ ಮಗನ ಆಫ್ಟರ್ ಸೋ ಲಾಂಗ್ ಟೈಮ್ ನೋಡಿದಾಗ? ಕರೆಕ್ಟು, ಫಸ್ಟು ನನ್ನ ಮಗನ ನೋಡಿದಂತೂ ಫುಲ್ ಎಕ್ಸೈಟ್ಮೆಂಟು ನನಗೆ. ನಾನು ಒಳಗಡೆ ಹೋಗ್ತಿದ್ದಂಗೆ ಅದು ಸ್ವಲ್ಪ ಹೋಗೋಕ್ಕೆ ಮುಂಚೆ ಕಣ್ಣಿಗೆಲ್ಲ ಬಟ್ಟೆ ಕಟ್ಟಿ ಎಲ್ಲ ಕರ್ಕೊಂಡು ಹೋಗ್ತಾರೆ, ಅದೊಂದು ಕಣ್ಣು ಬಿಟ್ಬಿಟ್ಟು ಡೋರ್ ಓಪನ್ ಮಾಡ್ತಾರೆ, ಬಟ್ಟೆ ಬಿಸಿ ಕಣ್ಣದು ಬಟ್ಟೆ ತೆಗೆದ್ಬಿಟ್ಟು ಡೋರ್ ಓಪನ್ ಮಾಡ್ತಾರೆ.
ಒಳಗೆ ಹೋದ ತಕ್ಷಣ ಏನೋ ಒಂದು ಒಂದು ಸ್ವರ್ಗದಲ್ಲಿ ಎಲ್ಲೋ ಎಂಟರ್ ಆಗ್ತಾ ಇದ್ದೀನಿ ಅನ್ನೋ ಫೀಲಿಂಗ್. ನಂಗೆ ನಿಜವಾಗ್ಲೂ ನಂಗೆ ಅಷ್ಟು ಅಂದ್ಕೊಂಡಿಲ್ಲ, ಒಳಗಡೆ ಅಷ್ಟೊಂದು ಲೈಟಿಂಗ್ಸು ಹಂಗೆ ಬ್ರೈಟಾಗಿದೆ ಅಂತೆಲ್ಲ ಒಂಥರ ಫುಲ್ ಪಾಸಿಟಿವ್ ಆಗಿ ನನಗೆ ಇದು ಮೈಕ್ ಹಾಕಿದ್ದು ಫುಲ್ ಕ್ಯಾಮ್ರಾಗಳಿದೆ ಎಲ್ಲ ಮರೆತುಬಿಟ್ಟೆ ನಾನಂತೂ. ಫುಲ್ ಒಂಥರ ಏನು ನಾನೇ ಒಂದು ಕಂಟೆಸ್ಟೆಂಟ್ ಥರ ಫೀಲ್ ಆಗ್ತಾ ಇತ್ತು ಒಳಗಡೆ. ಆಮೇಲೆ ಹೋದ ತಕ್ಷಣ ಎಲ್ಲ ಸ್ವಲ್ಪ ಕನ್ಫ್ಯೂಸ್ ಆದರು, ಅವರು ಅರುಣ್ ಸಾಗರ್ ವೈಫ್ ಅವರು ಎಂಟ್ರಿ ಕೊಡಬೇಕಾಗಿತ್ತು ಸೆಕೆಂಡ್ ಅಂತ ಅನಿಸುತ್ತೆ. ಸೊ ಅವರೆಲ್ಲ ಕನ್ಫ್ಯೂಸ್, ನಾನು ಯಾಕೆ ಎಲ್ಲ ನನ್ನ ಅರುಣ್ ಅರುಣ್ ಕರಿತಾ ಇದಾರಲ್ಲ ನಾನು ಹೋದ ತಕ್ಷಣ. ದೀಪಿಕಾ ದಾಸ್ ಅವರಂತೂ ನಿಮ್ಮ ಮಾಧವ ಕಾಯ್ತಾ ಇದ್ದಾರೆ, ಯಾರಪ್ಪ ನಂಗಿಲ್ಲ ಮಾಧವ ನಾನು. ಆಮೇಲೆ ಇಲ್ಲ ಇಲ್ಲ ನಾನು ರಾಕೇಶ್ ಅವ್ರ ಮಮ್ಮಿ ಅಂತ ಹೇಳಿದೆ. ಅವರೆಲ್ಲ ಪಾಪ ಒಂಥರ ಇದಾಯಿತು. ಆಮೇಲೆ ಇವನು ಒಳಗಡೆಯಿಂದ ಓಡ್ ಬಂದ, ಅದು ನೋಡಿದ್ದೆ ಸರಿ ನಂಗೆ ತುಂಬ ಫುಲ್ಲು ಬ್ರೇಕ್ ಡೌನ್ ಅದೇ ಸ್ವಲ್ಪ ಒಂಥರ ತುಂಬ 100 ಇಸ್ ಮೇಲ್ ಆಗಿತ್ತಲ್ಲ ಅವನ್ನ ನೋಡಿ, ಅವನು ಒಂಥರ ಗಟ್ಟಿಯಾಗಿ ತಪ್ಕೊಂಡು ಒಂದು 2-3 ಮಿನಿಟ್ಸ್ ಇದಾಯಿತು. ಬಟ್ ಏನಂದ್ರೆ ಒಂದು ಬೇಜಾರು, ನಮಗೆ ಜಾಸ್ತಿ ಮಾತಾಡೋಕ್ಕೆ ಅಲ್ಲಿ ಟೈಮ್ ಸಿಕ್ಕಿಲ್ಲ, ನಂಗೆ ಮನೆ ಫುಲ್ ನೋಡೋಕ್ಕೆ ಟೈಮ್ ಸಿಕ್ಕಿಲ್ಲ. ಆಮೇಲೆ ಹೊರಗಡೆ ಬಂದ್ಮೇಲೆ ಗೊತ್ತಾಯ್ತು, ಓ ಜಸ್ಟ್ 7 ಮಿನಿಟ್ಸ್ ಇದ್ದಿದ್ದು ಪಾಪ ಅಷ್ಟೇ, ಅದಕ್ಕೆ ಅವ್ನು ನನಗೆ ಅಷ್ಟು ಅರ್ಜೆಂಟ್ ಮಾಡ್ತಾ ಇದ್ದಂತ. ಆಮೇಲೆ ಇನ್ನೊಂದು ನನಗೆ ಸ್ಪೆಷಲ್ ಅನಿಸಿದ್ದು, ಬಿಗ್ ಬಾಸ್ ವಾಯ್ಸಲ್ಲಿ ನನ್ನ ಹೆಸರು ಕೇಳಿದ್ದು, ಕನ್ಫ್ಯೂಷನ್ ರೂಮಲ್ಲಿ ಕೂತ್ಕೊಂಡು ನನ್ನ ಅವ್ರ ಹತ್ರ ಮಾತಾಡಿದ್ದೆಲ್ಲ ತುಂಬ ಅಂದರೆ ತುಂಬ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಮತ್ತೆ ನಮಗೆಲ್ಲ ಆ ಥರ ಸಿಗೋದಕ್ಕೆ ಚಾನ್ಸ್ ಇಲ್ಲ. ಥ್ಯಾಂಕ್ಸ್ ಟು ಬಿಗ್ ಬಾಸ್ ಆ್ಯಂಡ್ ರಾಕೇಶ್ ಆಲ್ಸೋ. ಈ ಮಧ್ಯೆ ನಮ್ಗೊಂದು ಕ್ಲಾರಿಫಿಕೇಶನ್ ಕೊಡಿ, ಏನು ಅಂದರೆ ಅಮೂಲ್ಯವನ್ನು ಸ್ವಲ್ಪ ಸ್ಪೆಷಲ್ಲಾಗಿ ನೀವು ಹಗ್ ಮಾಡ್ಕೊಳಕ್ಕೆ ಹೋಗ್ತೀರಾ, ಅದು ಸ್ವಲ್ಪ ವೈರಲ್ ಆಗಿಬಿಟ್ಟಿದೆ. ಪ್ರಶಾಂತ್ ಸರ್ ಏನೋ ಒಂದು ಹೇಳ್ತಾರೆ, ಅದಕ್ಕೆ ಅವ್ರ ಅಮೂಲ್ಯವ್ರು ಏನೋ ಕ್ಲಾರಿಫಿಕೇಶನ್ ಕೊಡಿ, ನೀವು ಅದಕ್ಕೆ ಕರೆಕ್ಟ್ ಕ್ಲಾರಿಫಿಕೇಶನ್ ಕೊಡಬೇಕಾಗಿರೋದು ನೀವು ಹೇಳಿ. ನಾನು ಆಲ್ರೆಡಿ ಅದೇ ಒಂದು ಇನ್ನೊಂದು ನ್ಯೂಸ್ ಚಾನಲ್ ಹೇಳಿದ್ದೆ ಅನಿಸುತ್ತೆ. ನನಗೇನಂದರೆ ನಾನು ಒಳಗಡೆ ಹೋದಾಗ ಅವ್ರ ರೂಪೇಶ್ ಮತ್ತು ಅಮೂಲ್ಯಾಗಿ ಅವರು ಅಮೂಲ್ಯ ಒಂದು ಸ್ಟೋರಿ ಹೇಳ್ಕೊಂಡಿದ್ರು, ಅವ್ರ ಅಮ್ಮ ರೀಸೆಂಟಾಗಿ ಎಕ್ಸ್ಪೈರ್ ಆಗಿದ್ರು ಅಂತ. ಅವಳು ನಾನು ಎಲ್ಲರೂ ಅಮ್ಮಂದ್ರು ಹೋಗ್ತಾ ಇದ್ದಾಗ ನಂಗೆ ಅಮೂಲ್ಯನೆಲ್ಲ ನೋಡಿ ಒಂಥರ ಐ ಫೆಲ್ಟ್ ಬ್ಯಾಡ್. ಎಲ್ಲರಿಗೂ ಅನಿಸುತ್ತಲ್ಲ ಇವ್ ನಮ್ಮಮ್ಮನೂ ಬಂದಿದ್ರೆ ಚೆನ್ನಾಗಿರೋದು ಅಂತ. ಅಮೂಲ್ಯಂಗೆ ಡೆಫಿನೆಟ್ಟಾಗಿ ಅವಳು ಶಿ ಇಸ್ ಎ ವೆರಿ ಎಮೋಷ್ನಲ್ ಗರ್ಲ್ ಪಾಪ. ರೂಪೇಶ್ಗೂ ಒಂಥರ ಬೇಜಾರಾಗಿರುತ್ತೆ ರೂಪೇಶ್ ಶೆಟ್ಟಿ ಅವ್ರಿಗೆ, ಅವ್ರನ್ನ ನೋಡಿ ನಂಗೆ ಬೇಜಾರಾಯಿತು. ಅದಕ್ಕೆ ನಾನು ಅಮೂಲ್ಯನ ಸಪ್ರೇಟಾಗಿ ಕರೆದು ಹಗ್ ಮಾಡಿದೆ, ಯಾಕೆಂದರೆ ನನಗೂ ನಮ್ಮ ನನ್ನ ತಾಯಿನ ಚಿಕ್ಕ ವಯಸ್ಸಲ್ಲೇ ಕಳ್ಕೊಂಡಿರೋದ್ರಿಂದ ನನಗೆ ಆ ಪೇನ್ ಏನಂತ ಗೊತ್ತು. ಅವಳು ನೋಡಿ ಏನೋ ಮೇ ಬಿ ಶಿ ಇಸ್ ಮಿಸ್ಸಿಂಗ್ ಹರ್ ಮಾಮ್ ಅಂತ ನನಗೆ ತುಂಬಾ ಒಂಥರ ಬೇಜಾರಾಯಿತು. ಅವಳನ್ನ ದೂರ ನಿಂತ್ಕೊಂಡು ಸುಮ್ಮನೆ ಸೈಡ್ ನೋಡ್ತಾ ಇದ್ದಿದ್ದು ನೋಡಿ ನಂಗೆ ಒಂಥರ ಫೀಲ್ ಆಯಿತು. ಅದಕ್ಕೋಸ್ಕರ ಅವಳನ್ನ ಕರೆದು ಹಗ್ ಮಾಡಿದೆ ಅಷ್ಟೇ, ಬಿಟ್ಟರೆ ಬೇರೆ ಏನೂ ಇಂಟೆನ್ಷನ್ ಇಲ್ಲ. ಸೊ ಇವಾಗ ಸರ್ ಹತ್ರ ಕೇಳ್ತೀನಿ, ಸರ್ ನೀವೇನಾದರೂ ಮಿಸ್ ಮಾಡ್ಕೊಂಡ್ರ ಮನೆ ಒಳಗೆ ಹೋಗಿ ಮಗನ ಮಾತಾಡ್ಸೋದು? ಖಂಡಿತ, ನನಗೆ ಹೋಗ್ಬೇಕಂತ ತುಂಬ ಆಸೆ ಇತ್ತು, ಆದರೆ ಒಬ್ಬರೇ ಹೋಗ್ಲಿಕ್ಕೆ ಸಾಧ್ಯ ಆದ್ರಿಂದ ತಾಯಿಗೆ ಕಳಿಸ್ದೆ ಅವ್ರು ಹೋಗ್ಲಿ ಅಂತ, ಇಲ್ಲಾಂದ್ರೆ ನನಗೆ ನನಗೂ ಹೋಗ ಆಸೆ ಇತ್ತು. ಈಗ ಎಲ್ಲರಿಗೂ ಕೇಳ್ತಿರೋದು ಮನೆ ಎಷ್ಟು ಬಿಗೋ ಓಡಿತಾ ಇದೆ ಆ್ಯಂಡ್ ಎಷ್ಟು ಈಗರಾಗಿ ವೇಟಿಂಗ್ ಮಾಡ್ತಿದ್ದೀರಾ ರಾಕೇಶ್ ಅವ್ರ ವೆಲ್ಕಮಿಂಗ್ಗೆ? ಕರೆಕ್ಟ್, ಮನೆ ಅಂತೂ ತುಂಬಾ ಬಿಕೋ ಹೊಡಿತಾ ಇದೆ. ಆಮೇಲೆ ಎಲ್ಲ ಥಿಂಗ್ಸ್ ಅದಾದ್ರು ಪ್ಲೇಸಲ್ಲಿ ಇದೆ, ರಾಕೇಶ್ ಇಲ್ಲ ಅಂತ. ಈಗ ಬಂದ ತಕ್ಷಣ ಒಂದ್ಸತಿ ಎಲ್ಲ ಮೆಸ್ಅಪ್ ಅಂತೂ ಆಗತ್ತೆ, ಮೇನ್ಲಿ ಒಂದು ಕಬೋರ್ಡು ಬಟ್ಟೆ. ಸೊ ಅವರಿಬ್ರು ರಾಕೇಶು ನಿತೀಶ್ ಇಬ್ರು ಒಂದೇ ರೂಮ್ ಶೇರ್ ಮಾಡೋದ್ರಿಂದ ಅವ್ರದ್ದು ವಾರ್ಡ್ರೋಬ್ ಎಲ್ಲ ಇವ್ನು ಸ್ವಲ್ಪ ನೀಟಾಗಿ ಇಟ್ಕೋತಾನೆ, ಅವ್ರು ಬಂದು ಎಲ್ಲ ಕಿತ್ತಾಕ್ತಾರೆ, ಅದೆಲ್ಲ ಸ್ವಲ್ಪ ನಡೆಯುತ್ತೆ. ಒಂಥರ ಮನೆ ಒಂಥರ ಲೈವ್ಲಿ ಆಗಿರುತ್ತೆ ರಾಕೇಶ್ ಇದ್ರೆ, ಅದಕ್ಕೆ ವೇಟಿಂಗ್. ಐ ಥಿಂಕ್ ಇವಾಗ ಎಷ್ಟು ಬಿಕ್ಕು ಹೊಡಿತಾ ಇದೆಯೋ ನೆಕ್ಸ್ಟು ಅಷ್ಟು ಫುಲ್ಲು ಕಾಂಪನ್ಸೇಟ್ ಆಗಿ ಅಷ್ಟು ಜನ ಬಂದು ಸೇರ್ಕೊಳ್ತಾರೆ ಅನ್ನೋದು ಗೊತ್ತು. ಯಾಕಂದರೆ ಫ್ರೆಂಡ್ಸು ಫ್ಯಾನ್ಸು ಎಲ್ಲ ತುಂಬ ಕಾಯ್ತಾ ಇದ್ದಾರೆ ಆಚೆ ಬರೋದಕ್ಕೆ. ಏನಾಗುತ್ತೆ ಅಂತ ನಾನು ನಿನ್ನೆ ಕುತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದೆ, ಆಚೆ ಬಂದಮೇಲೆ ಏನು ಕತೆ, ಹೆಂಗೆ ಮ್ಯಾನೇಜ್ ಮಾಡೋದು ಇದನ್ನೆಲ್ಲ, ನಮಗಂತೂ ಅಭ್ಯಾಸ ಇಲ್ಲ ಅಂತಲ್ಲ. ಸೊ ಅದೇ ಕಾದು ನೋಡಬೇಕು ಹೆಂಗೆ ಅಂತ. ತೆರೆ ಮೇಲೆ ನೋಡ್ತಿದ್ದೀರಾ ಪರದೆ ಮೇಲೆ, ಆದ್ರೂ ಮಿಸ್ ಮಾಡ್ಕೋತಿದ್ದೀನಿ ಅಂತ ಹೇಳಿದ್ರಿ ನೀವು. ಸೊ ಮನೆ ಎಷ್ಟು ಬಿಕೋ ಹೊಡಿತಿದೆ ಮಗ ಇಲ್ಲದೆ? ನಾನು ಅಲ್ಲಿರೋದ್ರಿಂದ ಊರಲ್ಲಿ ಜಾಸ್ತಿ ಟೈಮ್ ಇರೋದ್ರಿಂದ ಅವನು ಬಿಗ್ ಬಾಸಿಗೆ ಹೋಗದೆ ಇದ್ದಿದ್ರೆ ಒಂದು ವಾರ ಅಲ್ಲಿ ಬರ್ತೀನಿ ಅಂತ ಹೇಳಿದ್ದೆ ನನಗೆ. ಬಟ್ ಅದೇ ಟೈಮಲ್ಲಿ ಬಿಗ್ ಬಾಸ್ ಇದು ಬರಲಿಲ್ಲ, ಹೊರಟೋಗ್ಬಿಟ್ಟ. ಈವನ್ ನಮ್ಮ ಕೆಲಸಗಾರರೆಲ್ಲ ಕೇಳ್ತಾರೆ ಸರ್ ಅವ್ರು ಬಂದ ತಕ್ಷಣ ಕರ್ಕೊಂಬನ್ನಿ ಸರ್, ಇಲ್ಲಿ ಕರ್ಕೊಂಬನ್ನಿ ಸರ್, ಎಲ್ಲರೂ ಕೇಳ್ತಾ ಇದ್ದಾರೆ ಸರ್ ಅಂತ. ನಮಗೂ ಕೂಡ ಅವ್ನು ಯಾವಾಗ ಬರ್ತಾನಪ್ಪ ಅನ್ನೋ ಒಂದು ಇದು. ಈ 4 ದಿನ ಅಂದ್ರೂ ಒಂಥರ 4 ಯುಗ ಅನ್ನೋ ಥರದ ಅನಿಸ್ತದೆ, ಟೈಮೇ ಹೋಗ್ತಾ ಇಲ್ಲಲ್ಲಪ್ಪ ಬೇಗ ಬೇಗ ಅನ್ನೋ ಒಂದು ಫೀಲಿಂಗ್ ಇದೆ. ಯಾವಾಗ ಬರ್ತಾನಪ್ಪ, ಯಾವಾಗ ನೋಡ್ತೀವಪ್ಪ ಅಂತ ಒಂದು. ಓಟಿಟಿಲಿ ಒಳಗಡೆ ಹೋಗ್ಬೇಕಾದ್ರೂ ಇವ್ರು ಇರಲಿಲ್ಲ, ಅಂದರೆ ಇರಲಿಲ್ಲ ಅಂದರೆ ಮನೆಯಿಂದ ಹೋಗ್ಬೇಕಾದ್ರೆ ಇವ್ರು ಇರಲಿಲ್ಲ. ಸೊ ಎಂಟ್ರಿ ಟೈಮಲ್ಲಿ ಇವರು ಅಲ್ಲಿ ಡೈರೆಕ್ಟ್ ಬಂದರು. ಸೊ ಅವ್ನು ಬಂದು ಕೆಳಗಡೆ ಬಂದು ನಮಸ್ಕಾರ ಮಾಡಿಬಿಟ್ಟು ಹೋದ, ನಮ್ಮ ಪಪ್ಪನ ಮೀಟ್ ಮಾಡಿಲ್ಲ. ಡಿಫ್ರೆನ್ಸ್ ನಾನು ಊರಿಂದ ಬರೋದಕ್ಕೂ ಅವ್ನು ಹೋಗೋದಕ್ಕೆ, ಅವ್ನು 3 ಗಂಟೆಗೆ ಹೋದ, ನಾನು 5 ಗಂಟೆ ಇಲ್ಲಿ ಬೆಂಗಳೂರು ರೀಚ್ ಆದೆ. ಸೊ ಹಾಗಾಗಿ ಅವನು ಇಲ್ಲಿಂದ ಹೋಗುವಾಗ ನಾನು ನೋಡಲಿಕ್ಕೆ ಅವಕಾಶ ಆಗಿಲ್ಲ. ಬಟ್ ಅಲ್ಲಿ ಸ್ಟೇಜ್ ಮೇಲೆ ಹೋದಾಗ ಅವನು ಸುದೀಪ್ ಸರ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಬಂದು ನನ್ನ ಕಾಲಿಗೆ ನಮಸ್ಕಾರ ಮಾಡಿಬಿಟ್ಟು ಹೋದೆ.
ಸೊ ರಾಕೇಶ್ ಅವರು ಟಾಪ್ 5 ಅಲ್ಲಿ ಒಂದನೇ ಯಾವ್ದಾದ್ರು ಒಂದು ಸ್ಥಾನದಲ್ಲಿ ಅಂತೂ ಪಕ್ಕ ಇರೋದು ಕನ್ಫರ್ಮು. ಸೊ ಇವಾಗ ನಾನು ಅವ್ರ ಫ್ಯಾಮಿಲಿನ ನಿಮ್ಗೆ ಮೀಟ್ ಮಾಡಿಸಿದ್ನಿ, ಇವ್ರ ಹತ್ರ ಕೇಳೋಣ. ರಾಕಿ ಬಿಟ್ಟರೆ ಇನ್ ಯಾರು ಟಾಪ್ 3 ಇರ್ತಾರೆ, ರಾಕಿ ಬಿಟ್ಟರೆ ಯಾರು ವಿನ್ ಆಗೋ ಚಾನ್ಸಸ್ ಇದೆ ಅಂತ ಸರ್ ನಿಮಗೆ? ನನಗೆ ರಾಕೇಶ್ ಬಿಟ್ಟರೆ ರೂಪೇಶು, ದಿವ್ಯಾ ಹುಡುಗ ಅವರು, ಆಮೇಲೆ ರೂಪೇಶ್ ರಾಜಣ್ಣ ಅವರು ಇರ್ಬೋದು. ಯಾರು ಗೆಲ್ಲಬಹುದು? ಅವ್ರ ಮೂರು ಜನದಲ್ಲ, ಕಷ್ಟ ಇದೆ, ಬಟ್ ರೂಪೇಶ್ ಶೆಟ್ಟಿ ಗೆಲ್ಬಹುದು ಅನ್ಸುತ್ತೆ ಹೊರಗಡೆ ನೋಡಿದ್ರೆ. ಮೇಡಮ್? ನನಗೆ ಎಲ್ಲದಕ್ಕೂ ರಾಕೇಶ್ 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 ಅಂತ ಹೇಳ್ತೀನಿ. ಬಟ್ ಸ್ಟಿಲ್ ನಿಮ್ಗೆ ಆನ್ಸರ್ ಹೇಳಲೇಬೇಕಂದ್ರೆ ನನಗೆ ರೂಪೇಶ್ ಶೆಟ್ಟಿನೂ ಈಕ್ವಲ್ ಆಗಿ, ಪಾಪ ಒ ಟಿ ಟಿಯಿಂದ ಜೊತೆಲ್ಲೇ ಇದ್ದು ಅವರು ಎಲ್ಲ ಕಷ್ಟಪಟ್ಕೊಂಡು ಬಂದಿದ್ದಾರೆ. ರಾಕೇಶ್ ಇಲ್ಲ ಅಂದರೆ ರೂಪೇಶ್ ಶೆಟ್ಟಿ ಗೆಲ್ಬೋದು. ಎಸ್, ರೂಪೇಶ್ ಶೆಟ್ಟಿ. ಸೊ ನೈಸ್. ಸೊ ಎಲ್ಲರೂ ಇವಾಗ ನೀವೆಲ್ಲರೂ ರಾಕೇಶ್ ಶೆಟ್ಟಿ ಅವರಿಗೆ ಆಲ್ ದ ಬೆಸ್ಟ್ ಅಂತ ಹೇಳಬೇಕು. ರೆಡಿ? ಎಸ್. ಆಲ್ ದ ಬೆಸ್ಟ್ ರಾಕೇಶ್. ಸೂಪರ್. ಸೊ ನೋಡಿದ್ರಲ್ಲ, ಇದಿಷ್ಟು ರಾಕೇಶ್ ಫ್ಯಾಮಿಲಿ ಅವ್ರ ಜೊತೆ ಮಾತುಕತೆ, ಚಿಟ್ ಚಾಟ್ ಮಾಡಿದ್ದೀನಿ. ಸೊ ಕ್ಯಾಮ್ರಾ ಪರ್ಸನ್ ಮಂಜು ಹೊಸಕೋಟೆ ಅವ್ರ ಜೊತೆ, ಮೋನಿಕಾ ಎಸ್ ನಾಗರಾಜು, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.